ಆತ್ಮೀಯ ಮಿತ್ರ, ನಿಮಗೆಲ್ರಿಗೂ ನಮಸ್ಕಾರ. ಕರೋನಾ ನಮ್ಮೆಲ್ಲರ ಬದುಕನ್ನು ತಿಂದು ಹಾಕ್ಬಿಟ್ಟಿದೆ. ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳು ಒಂದು ವರ್ಷ ಪೂರ್ತಿ ಹೋಯಿತು. ಮತ್ತೊಂದು ಕಡೆ ಬಿಸ್ನೆಸ್ ಮೇಲೇಳುವಂತ ಲಕ್ಷಣಗಳನ್ನು ತೋರಿಸ್ತಾ ಇಲ್ಲ ಅನ್ನುವಂತ ಗಾಬರಿ ಅನೇಕರಿಗಿದೆ. ಒಂದು ಇಡೀ ವರ್ಷದಿಂದ ಮನೆಯಲ್ಲೇ ಕೂತ್ಕೊಂಡವರು ಸಾಕಷ್ಟು ಜನ ಇದ್ದಾರೆ. ಬೆಂಗಳೂರಿನಲ್ಲಿ ಹೋಟೆಲ್ಗಳಂತೂ 60% ಮುಚ್ಚಿ ಹೋಗ್ಬಿಟ್ಟು, ಎಲ್ಲಿಂದಾದರೂ ದೂರದಲ್ಲಾದರೂ ಒಂದು ಆಶಾಕಿರಣ ಗೋಚರವಾಗುತ್ತಾ ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ. ಹೀಗಾಗಿಯೇ ನಿಮ್ಮೆಲ್ಲರಿಗೆ ಸಹಕಾರವಾಗಿ ಹೆಗಲು ಕೊಟ್ಟು ನಿಲ್ಲಬೇಕು ಅಂತಾನೆ ಯುವ ಬ್ರಿಗೇಡ್ ಮತ್ತು ಸೋದರಿ ನಿವೇದಿತ ಪ್ರತಿಷ್ಠಾನ 5th pillar ನೊಂದಿಗೆ ಬಂದಿದೆ. ಬಿಸ್ನೆಸ್ ಇವೆಂಟ್ ಅನ್ನ ಪ್ರತಿ ಬಾರಿ ಮಾಡ್ತಾ ನಿಮ್ಗೆ ಶಕ್ತಿಯನ್ನು ತುಂಬುವುದಕ್ಕೆ ಮತ್ತು ಯಾರಾದರೂ ಆತ್ಮಸ್ಥೈರ್ಯ ಕಳ್ಕೊಂಡಿದ್ರೆ ಅವರಿಗೆ ಗಟ್ಟಿಯಾಗಿ ಬಲವಾಗಿ ನಿಂತ್ಕೊಳ್ಳಿಕ್ಕೆ ಯುವ ಬ್ರಿಗೇಡ್ 5th pillar ನ ಮೂಲಕ ಮಾಡ್ತಾ ಇರುವಂತಹ ಪ್ರಯತ್ನ ನಿಮ್ಗೆ ಗೊತ್ತೇ ಇದೆಯಲ್ವೇ? ಅದರಂತೆ ಈ ಬಾರಿ ಈ ಶನಿವಾರ ನಾವು ಮತ್ತೊಂದು 5th pillar ನ ನಿಮ್ಮ ಮುಂದೆ ಆಯೋಜನೆ ಮಾಡಲಿಕ್ಕೆ ಅಂತ ಬರ್ತಿದ್ವಿ. ಈ ಬಾರಿ 5th pillar ನ ವೈಶಿಷ್ಟ್ಯ ಏನು ಅಂತಂದ್ರೆ, ಕರೋನಾ ಕಾಲದಲ್ಲೂ ಕೂಡ ಎದೆಗುಂದದೆ ಎಲ್ಲ ಕಷ್ಟವನ್ನ ಎದುರಿಸಿಕೊಂಡು ಹೋರಾಟ ಮಾಡಿಕೊಂಡು ತಮ್ಮ ಬಿಸ್ನೆಸ್ ಅನ್ನ ಉಳಿಸಿಕೊಂಡಿದ್ದಲ್ಲದೆ ತಮ್ಮ ಜೊತೆ ಕೆಲಸ ಮಾಡುವಂತ ಆ ನೌಕರರನ್ನು ಕೂಡ ನೋಡಿಕೊಂಡಂತ ಅನೇಕರನ್ನ ನಾವು ನಿಮಗೆ ಪರಿಚಯಿಸ್ತಿದ್ದೀವಿ. ಮತ್ತು ನೀವು ಕೂಡ ಹೊಸದೇನಾದರೂ ಮಾಡಬೇಕು ಅಂತಿದ್ರೆ ಹಿಂದಕ್ಕೆ ಹೋಗ್ಬೇಕಾದಂತ ಅಗತ್ಯ ಇಲ್ಲ, ನಿಧಾನವಾಗಿ ಒಂದೊಂದೇ ಹೆಜ್ಜೆ ನೆಡ್ತಾ ಬಿಸ್ನೆಸ್ ಫರ್ಮ್ ಅನ್ನ ಕಟ್ಟಬಹುದು ಅನ್ನುವಂತ ವಿಶ್ವಾಸವನ್ನ ತುಂಬುವಂತ ಪ್ರಯತ್ನವನ್ನ ಈ ಬಾರಿಯ 5th pillar ಅಲ್ಲಿ ಮಾಡ್ಲಿಕ್ಕಿದ್ದೀವಿ. ಮಿತ್ರ, ಈ ಬಾರಿಯ 5th pillar ಅಲ್ಲಿ ನಮ್ಮ ಜೊತೆ ಇರುವಂತವರು SRK ಲ್ಯಾಂಡರ್ ನ ಫೌಂಡರ್ ಆಗಿರುವಂತ ಕೇಶವ ಅಮಾಯಿ ಅವರು. ಕೇಶವ ಅಮಾಯಿ ಅವರು ಆರಂಭದಲ್ಲಿ ಈ ಕಂಪನಿಯನ್ನು ಶುರು ಮಾಡಿದಾಗ ಕಣ್ಣು ಮಂಜು ಮಂಜ ಕಾಣ್ತಿತ್ತು, ಇವತ್ತು ಪೂರ್ತಿ ಕಣ್ಣೇ ಕಾಣದಿಲ್ಲ ಅವರು. ಅಷ್ಟಾದರೂ ಕೂಡ ರೈತರಿಗೆ ಬೇಕಾಗಿರುವಂತ ವಸ್ತುಗಳನ್ನ ಅವರು ಆ ಫೀಲ್ಡಿಗೆ ಹೋಗಿ ಅವ್ರಿಗೆ ಯಾವ ತರ ಬೇಕೋ ಆ ತರದ ಅದನ್ನ ತಯಾರು ಮಾಡಿಕೊಟ್ಟು ಕರಾವಳಿ ಭಾಗದಲ್ಲಿ ಮತ್ತು ಅನೇಕ ಜಿಲ್ಲೆಗಳಲ್ಲಿ ಇವತ್ತು ಇಡೀ ಜನರಿಗೆ ಬೇಕಾಗುವಂತ ರೈತರಿಗೆ ಬೇಕಾಗುವಂತ ವಸ್ತುಗಳನ್ನ ತಯಾರು ಮಾಡಿಕೊಡ್ತಿದ್ದಾರಲ್ಲ, ಅವರು ತಮ್ಮ ಕಥನವನ್ನ ನಿಮ್ಮೆದುರಿಗೆ ಬಿಚ್ಚಿಡ್ತಾರೆ. ಶೆಫ್ಟಾಕ್ನ MD ಆಗಿರುವಂತ ಗೋವಿಂದ ಪೂಜಾರಿ ಈ ಬಾರಿ ನಮ್ಮೊಂದಿಗೆ ಇರ್ತಾರೆ. ಗೋವಿಂದ ಪೂಜಾರಿ ಅವರ ಜೊತೆಗೆ 4,000 ಹೆಚ್ಚು ಜನ ಉದ್ಯೋಗಿಗಳು ಕೆಲಸ ಮಾಡ್ತಾರೆ. 5 ರಾಜ್ಯಗಳಿಗೂ ಹೆಚ್ಚು ಭಾಗಗಳಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ. ಅದರಲ್ಲೂ ಅನೇಕ ಸಾಫ್ಟ್ವೇರ್ ಕಂಪನಿಗಳಿಗೆ ಅವರು ಇವತ್ತು ಊಟವನ್ನು ತಲುಪಿಸುವಂತ ಬೆಸ್ಟ್ ಕಿಚನ್ ಮಾಡೆಲ್ ನನ್ನ ಮೆದುರುಗಡೆ ಇಟ್ಟಿದ್ದಾರೆ. ನಾನು ಆಗ್ಲೇ ಹೇಳಿದಂತೆ ಬೆಂಗಳೂರಿನಲ್ಲಿ ಹೋಟೆಲ್ ಉದ್ಯಮ ನೆಲ ಕಚ್ಚುತ್ತಾ ಇರುವಾಗಲೂ ಕೂಡ 4,000 ಉದ್ಯೋಗಿಗಳನ್ನ ತಮ್ಮ ಜೊತೆ ಬಲವಾಗಿ ನಿಂತವ್ರನ್ನ ಒಂದು ದಿನವೂ ಬಿಟ್ಕೊಡ್ಲಿಕ್ಕಾಗದೆ ತಮ್ಮ ಇಡೀ ವ್ಯಾಪಾರದ ಉದ್ದಿಮೆಯ ಈ ಶೈಲಿಯನ್ನೇ ಭಿನ್ನವಾಗಿಸಿಕೊಂಡು ಅವರು ಇವತ್ತಿಗೂ ಕೂಡ ಕರೋನಾ ಕಾಲದಲ್ಲೂ ಕೂಡ ಅವರೆಲ್ಲರನ್ನು ನೋಡ್ಕೊಳ್ತಾ ಇರುವಂತದ್ದು ಅಪರೂಪದ್ದು ಮತ್ತು ವಿಶೇಷವಾಗಿರುವಂತದ್ದು ಅವರು ನಮ್ಮ ಜೊತೆ ಇರ್ಲಿಕ್ಕಿದ್ದಾರೆ. ಮಿತ್ರ, ಹಾಗೆ ನಮ್ಮ ಜೊತೆಗೆ ನೆಕ್ಟರ್ ಫ್ರೆಶ್ ನ ಫೌಂಡರ್ ಆಗಿರುವಂತ ಛಾಯಾ ನಂಜಪ್ಪ ಇದ್ದಾರೆ. ಒಂದು ಹೆಣ್ಣು ಮಗಳು ಹೇಗೆ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲೂ ಕೂಡ ಎಕ್ಸೆಲ್ ಅನ್ನ ಸಾಧಿಸಿ ಆಕೆ ಒಂದು ಆದರ್ಶವಾಗಿ ನಿಲ್ಲಬಲ್ಲಳು ಅನ್ನೋದನ್ನ ನೀವು ಈ ಬಾರಿಯ 5th pillar ಅಲ್ಲಿ ನೋಡ್ಲಿಕ್ಕಿದ್ದೀರಿ. ಹಾಗೆ ಪಿಯರಿಯನ್ ಸರ್ವಿಸಸ್ ನ ಕೋ ಫೌಂಡರ್ ಆಗಿರುವಂತ ಗುರುನಾಥ್ ನರಸಿಂಹಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ನೀವು ಒಂದು ಕಂಪನಿ ಶುರು ಮಾಡಬೇಕಾದ್ರೆ ನೀವು ಮೇನ್ ಡೊಮೇನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ, ಫೈನಾನ್ಸ್ ಬಗ್ಗೆ ಮತ್ತು ಅಕೌಂಟಿಂಗ್ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡಿ, ಅದನ್ನ ನಾವು ಹ್ಯಾಂಡಲ್ ಮಾಡ್ತೀವಿ, ನೀವು ನಿಮ್ಮ ಕೋರ್ ವರ್ಕಿಂಗ್ ಮೇಲೆ ಗಮನ ಕೊಡಿ ಅಂತ ಹೇಳ್ತಾನೆ. ಇವತ್ತು 5 ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಕೆಲಸ ಮಾಡ್ತಿರುವಂತ ಕಂಪನಿಯನ್ನ ಬೆಳೆಸಿ ನಿಲ್ಲಿಸಿದ್ದಾರೆ. ಅವರು ಕೂಡ ನಿಮ್ಮೊಂದಿಗೆ ಮುಖಾಮುಖಿಯಾಗಲಿದ್ದಾರೆ. ಹಾಗೆ ನೀವೆಲ್ಲರೂ ಅವಕಾಶ ಸಿಕ್ಕಾಗಲೆಲ್ಲ ವಿಶೇಷವಾಗಿ ಕರೋನಾ ಸಂದರ್ಭದಲ್ಲಿ ಮೊಬೈಲ್ ನ ಓಪನ್ ಮಾಡ್ತಾ ಮೀಡಿಯಾ ಮಾಸ್ಟರ್ಸ್ ಯಾವ ವಿಡಿಯೋ ಇವತ್ತು ಬಿಟ್ಟಿದ್ದಾರೆ ಅಂತ ಗಮನ ಇಟ್ಟು ಕಾಯ್ತಾ ಕೂತ್ಕೊಳ್ತಿದ್ರಲ್ಲ, ಆ ಮೀಡಿಯಾ ಮಾಸ್ಟರ್ಸ್ ನ ಮೂಲಕವೇ ಸಮಾಜದ ಮೂಲೆ ಮೂಲೆಯನ್ನು ಮುಟ್ಟಿ ತರುಣರ ಎದೆಯನ್ನ ತಟ್ಟಿದಂತ MS ರಾಘವೇಂದ್ರ ಇವತ್ತು ನಮ್ಮ ಜೊತೆ ಇದ್ದು ಹೇಗಿದು ಸಾಧ್ಯ ಆಯ್ತು ಅನ್ನೋದನ್ನ ಹೇಳೋ ಪ್ರಯತ್ನ ಮಾಡ್ತಾರೆ. ಹಾಗೆ ಬ್ರಾಹ್ಮಿನ್ಸ್ ವಾರಿಯರ್ ಬೇಕರಿಯ ಮುಖ್ಯಸ್ಥರಾಗಿರುವಂತ ರುಕ್ಮಾಂಗದ ಜಯತೀರ್ಥಾಚಾರ್ ಇವತ್ತು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ವಿಶೇಷ ಏನ್ ಗೊತ್ತೇನು, ಅವ್ರು ಬೇಕರಿಯನ್ನ ಶುರು ಮಾಡಿದ್ದೆ ಕರೋನಾ ಕಾಲದಲ್ಲಿ, ಆದ್ರೆ ಇವತ್ತು ಕರೋನಾ 2ನೇ ವೇವ್ ಬರೋಕ್ಕಿಂತ ಮುಂಚೆ ಅವರೊಂದು ಲಾಭದಾಯಕ ಉದ್ದಿಮೆಯಾಗಿ ಅದನ್ನ ಪರಿವರ್ತಿಸಿದ್ದಾರಲ್ಲದೆ ವಿಶ್ವಾಸವನ್ನ ತುಂಬುತ್ತಾರೆ. ಕರೋನಾ ಬಿಡುವ ಕಾಲಘಟ್ಟದಲ್ಲೂ ಕೂಡ ಇನ್ನೂ ಯಾವ್ದಾದ್ರೂ ಒಂದು ಉದ್ದಿಮೆಯನ್ನು ಶುರು ಮಾಡಬೇಕು ಅನ್ನೋ ಟೆನ್ಷನ್ ಅಲ್ಲಿ ಇರುವಾಗ ಕರೋನಾ ಶುರುವಾಗುವ ಹೊತ್ತಿನಲ್ಲಿ ಒಂದು ಉದ್ದಿಮೆಯನ್ನ ಸ್ಥಾಪನೆ ಮಾಡಿ ಯಶಸ್ಸು ಗಳಿಸಿದವರು ಪ್ರೇರಣೆ ಕೊಟ್ಟೆ ಕೊಡ್ತಾರಲ್ವೇನು, ಅವರು ನಮ್ಮೊಂದಿಗೆ ಇರ್ತಾರೆ. ಹಾಗೆ ನಮ್ಮ ಜೊತೆಗೆ ರವಿ ಕುಲಾಲ್, ಬಾಲಾಜಿ ಮೆಟಲ್ ಟೆಕ್ ನ ಫೌಂಡರ್ ಆಗಿರುವಂತ ರವಿ ಕುಲಾಲ್ ಅವರು ಕೂಡ ನಮ್ಮ ಜೊತೆ ಇರ್ತಾರೆ. ರವಿ ಕುಲಾಲ್ ತಮ್ಮೊಂದಿಗಿರುವಂತ ಎಲ್ಲ ಉದ್ಯೋಗಿಗಳನ್ನ ನೋಡ್ಕೊಳ್ತಾ ಪೀಣ್ಯದಲ್ಲಿರುವಂತ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯನ್ನ ಎಷ್ಟು ಚೆನ್ನಾಗಿ ನಡೆಸಿಕೊಂಡು ಹೋಗ್ತಿದ್ದಾರೆ ನೀವು ನೋಡಿದ್ರೆ ಸಂತೋಷ ಪಡುವಂತ ಒಂದು ಅಪರೂಪದ ವ್ಯಕ್ತಿ ಅವರು ಕೂಡ ನಮ್ಮೊಂದಿಗೆ ಇರ್ತಾರೆ. ಮತ್ತು
ಎಕನಾಮಿಸ್ಟ್ ಆಗಿ ನಮ್ಮೊಂದಿಗೆ ಅನೇಕ ಆರ್ಥಿಕ ವಿಚಾರವನ್ನ ಮತ್ತು ರಾಷ್ಟ್ರ ನಮಗೆ ಕೊಡಬಹುದಾಗಿರುವಂತಹ ಸರ್ಕಾರಗಳು ನಮಗೆ ಕೊಡಬಹುದಾಗಿರುವಂತಹ ಯೋಜನೆಗಳು ಸಹಕಾರ ಏನು ಅನ್ನೋದನ್ನ ವಿವರಿಸಲಿಕ್ಕೆ ಅಂತಾನೆ ವಿಶ್ವನಾಥ್ ಭಟ್ರು ಆರ್ಥಿಕ ತಜ್ಞರು ನಮ್ಮೊಂದಿಗೆ ಇರಲಿಕ್ಕಿದ್ದಾರೆ. ಇಷ್ಟೆಲ್ಲವೂ ಕೂಡ ಫಿಫ್ತ್ ಪಿಲ್ಲರ್ ನಲ್ಲಿ ಮಾತ್ರ. ನಾವು ಈ ಫಿಫ್ತ್ ಪಿಲ್ಲರ್ ನಲ್ಲಿ ಫೈಟ್ ಬ್ಯಾಕ್ ಅನ್ನುವಂಥ ಚಿಂತನೆಯೊಂದಿಗೆ ಈ ಬಾರಿ ಬರ್ತಾ ಇದ್ದೀವಲ್ಲ, ಕರೋನಾ ಕಾಲದಲ್ಲಿ ನಮಗೊಂದು ಶಕ್ತಿ ತುಂಬಲಿ ಅನ್ನುವಂಥ ವಿಶೇಷ ವಿಶ್ವಾಸದೊಂದಿಗೆ. ನೆನ್ಪಿಟ್ಕೊಳ್ಳಿ, ಈ ಶನಿವಾರ 28ನೇ ತಾರೀಕು ಬನಶಂಕರಿಯ ಅವರ್ ಸ್ಕೂಲ್ನಲ್ಲಿ ನಾವೆಲ್ಲರೂ ಸೇರ್ತಾ ಇದ್ದೀವಿ. ಆದರೆ ಇದಕ್ಕೆ ಹೆಚ್ಚು ಜನ ಭಾಗವಹಿಸಲಿಕ್ಕೆ ಅವಕಾಶ ಇಲ್ಲ, 100ರಿಂದ 120 ಜನ ಮಾತ್ರ. ಕರೋನಾ ಕಾಲದ ಎಲ್ಲ ರಿಸ್ಟ್ರಿಕ್ಷನ್ಸ್ ಗಳನ್ನ ನಾವು ಮನಸ್ಸಿನಲ್ಲಿಟ್ಟುಕೊಂಡೇ ಈ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಯಾರು ಮುಂಚಿತವಾಗಿ ರಿಜಿಸ್ಟರ್ ಮಾಡ್ಕೊಳ್ತಾರೋ ಅವರಿಗೆ ಮಾತ್ರ ಅವಕಾಶ ಇರೋದ್ರಿಂದ ಯಾರ್ಯಾರು ಈ ಫಿಫ್ತ್ ಪಿಲ್ಲರ್ ನಲ್ಲಿ ಭಾಗವಹಿಸಬೇಕು ಅಂತ ಇಚ್ಛೆ ಪಡ್ತೀರೋ ದಯವಿಟ್ಟು ಮುಂಚಿತವಾಗಿ ನೋಂದಾಯಿಸಿಕೊಳ್ಳಿ ಮತ್ತು ಇದಕ್ಕಾಗಿ ನೀವು ಯಾವ ಹಣವನ್ನು ಕೊಡಬೇಕಾಗಿಲ್ಲ. ಮತ್ತು ಇಡೀ ಕಾರ್ಯಕ್ರಮ ಕನ್ನಡದಲ್ಲಿ ನಡೆಯೋದ್ರಿಂದ ಕನ್ನಡದ ಮನಸ್ಸುಗಳಿಗೆ, ಕನ್ನಡದ ಜನ ಯಾರು ವ್ಯಾಪಾರ ಮಾಡಬೇಕು ಅಂತ ಬಯಸ್ತಾರೋ ಅವರಿಗೆ ಶಕ್ತಿ ತುಂಬುವಂತ ನಮ್ಮ ಪ್ರಯತ್ನ ಇಚ್ಛೆ ಈಡೇರುತ್ತೆ ಅಂತ ಭಾವಿಸ್ತೀವಿ. ನಾನು, ನೀವು ಮತ್ತು ನಾವೆಲ್ಲರೂ ಕೂಡ ಫಿಫ್ತ್ ಪಿಲ್ಲರ್ ನಲ್ಲಿ ಭೇಟಿಯಾಗೋಣ. ಯಾರಿಗೆ ದೂರದಿಂದ ಬರ್ಲಿಕ್ಕೆ ಸಾಧ್ಯ ಇರುವ ತಲೆ ಕೆಡಿಸ್ಕೊಳ್ಬೇಡಿ, ನಿಮ್ಗೆ ಲೈವ್ ನಲ್ಲೂ ಕೂಡ ಈ ಇಡೀ ಕಾರ್ಯಕ್ರಮವನ್ನು ನಾವು ಪ್ರಸಾರ ಮಾಡ್ತೀವಿ. ಒಟ್ಟಾರೆ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ತಾ ಭಾರತದ ಸಂಪತ್ತನ್ನು ವೃದ್ಧಿಸುವಂತ ಆ ಕಲ್ಪನೆಯಲ್ಲಿ ನಾವೆಲ್ಲರೂ ಒಂದಾಗಬೇಕಾಗಿದೆ. ಅದಕ್ಕೋಸ್ಕರ ಫಿಫ್ತ್ ಪಿಲ್ಲರ್ ನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ, ವಂದೇ ಮಾತರಂ, ಜೈ ಹಿಂದ್.